ಸ್ನೇಹಿತರೆ ಕಣಜ ಕಡಜದ ಬಗ್ಗೆ ಈ ಮೊದಲು ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಇದು ಪಟ್ಟೆ ಪಟ್ಟೆ ಹುಲಿಯ ಪಟ್ಟೆಯ ಆಗಿರೋದ್ರಿಂದ ಇದನ್ನು ನಮ್ಮ ಭಾಗದಲ್ಲಿ ಹುಲಿ ಕಡ್ಜಿರಲೆ ಅಂತೇಳ್ಬಿಟ್ಟು ಕೂಡ ಕರೀತೇವೆ ಇದರ ಗೂಡಿನ ಒಳಗೆ ಒಮ್ಮೆ ಹೋಗಿ ಬಹಳ ಅದ್ಭುತ ಇಂಜಿನಿಯರಿಂಗ್ ಪ್ಲ್ಯಾನಿನ ಮೂಲಕ ಇದನ್ನು ಮಾಡಿದ ಹಾಗಿದೆ ಆದರೆ ಈ ಗೂಡು ಸಂಪೂರ್ಣ ಫೇಲ್ಯೂರ್ ಆಗಿದೆ ಇದರ ವಿಶೇಷತೆ ಇಲ್ಲಿ ನೀವು ನೋಡಲಿಕ್ಕೆ ಅದ್ಭುತವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ನೋಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದೇನೆ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ ಸಹಜವಾಗಿ ಈ ಕಡ್ಜಿರ್ಲೆಗಳು ಬಹಳ ಎತ್ತರದ ಜಾಗದಲ್ಲಿ ಗೂಡನ್ನು ಕಟ್ತವೆ ಇಲ್ಲಿ ಈ ಕಡ್ಜಿರ್ಲೆ ನೆಲದ ಸಮಕ್ಕೆ ಈ ಗೂಡನ್ನು ಕಟ್ಟಿಬಿಟ್ಟಿದೆ ಆದ್ದರಿಂದ ಈ ಕಟ್ಟಿರುವೆ ಅಂತ ಹೇಳ್ತಾರಲ್ಲ ಆ ಇರುವೆಗಳು ಈ ಕಡ್ಜಿರಲೆ ಮೊಟ್ಟೆ ಬಟ್ಟೆಗಳನ್ನೆಲ್ಲ ಹೊತ್ಕೊಂಡು ಹೋಗಿಬಿಟ್ಟಿದೆ ಕಡ್ಜಿರ್ಲೆಗಳು ತಾವಾಗೆ ಸಂಪೂರ್ಣ ಆ ಗೂಡನ್ನು ಖಾಲಿ ಮಾಡಿ ಹೋಗ್ಬಿಟ್ಟಿದೆ ಅದರಿಂದ ನಮಗೆ ಈಗ ಈ ಗೂಡಿನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ ನೋಡೋಣ ಹಾಗಾದರೆ ಬನ್ನಿ ಎಷ್ಟು ಚಂದವಾಗಿ ಕಟ್ಟಿದೆ ಈ ಕಡ್ಜಿರ್ಲೆ ತನ್ನ ಗೂಡನ್ನು ಅಂದರೆ ಅದರ ಒಳಭಾಗದಲ್ಲಿ ಪ್ರವೇಶಿಸಿದಾಗ ನಮಗೆ ಬಹಳ ಒಂದು ಕುತೂಹಲ ಮತ್ತು ಸೌಂದರ್ಯವನ್ನು ಸವಿಲಿಕ್ಕೆ ಅವಕಾಶ ಆಗತ್ತೆ ಅದು ಎಷ್ಟು ಅಪಾಯಕಾರಿಯೋ ಅದರ ಕೆಲಸ ನೋಡಬೇಕು ಅಷ್ಟು ನಾಜೂಕು ಇಲ್ಲಿ ನೋಡಿ ಇದು ಸಂಪೂರ್ಣ ಈಗ ಮೇಲ್ಭಾಗದ ಹೊದಿಕೆಯನ್ನು ಬಿಡಿಸಿದ್ದೇನೆ ಪಿರಮಿಡ್ ಆಕೃತಿಯಲ್ಲಿ ಕೆಳಭಾಗದ ಹೊದಿಕೆ ನಂತರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫಿಫ್ತ್ ಹಾಗೆ ಸಿಕ್ಸ್ತು ಸೆವೆಂತು ಏಳು ಅಂತಸ್ತುಗಳ ಒಂದು ಪಿರಮಿಡ್ ಶೈಲಿಯ ಈ ಗೂಡಿನ ಒಳಭಾಗ ಅದರಲ್ಲಿ ಈ ಪಿಲ್ಲರ್ಗಳು ನೋಡಿ ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಗಟ್ಟಿ ಮುಟ್ಟಾಗಿರುವಂತಹ ಪಿಲ್ಲರನ್ನು ಜೋಡಿಸಿದೆ ಹಾಗೆ ಆ ರಟ್ಟಿನ ಆಗಿರುವಂತಹ ಈ ಪಿಲ್ಲರ್ ನ ಸಹಾಯದಿಂದ ಒಂದೊಂದು ಅಂತಸ್ತಿನಲ್ಲಿ ಇಷ್ಟೊಂದು ಗೂಡುಗಳಿಗೆ ಕಾನೆಗಳನ್ನು ಮಾಡಿದೆ ಅದು ಸಣ್ಣ ಸಣ್ಣ ಹೋಲುಗಳ ಕಾನೆ ಇದರೊಳಗಡೆ ಐದು ಸಾವಿರಕ್ಕಿಂತಲೂ ಹೆಚ್ಚು ಮೊಟ್ಟೆಗಳನ್ನು ಇಟ್ಟಿತ್ತು ದುರದೃಷ್ಟವಶಾತ್ ಇರುವೆಗಳ ಕೈಗೆ ಸಿಕ್ಕಿ ಸಂಪೂರ್ಣ ಗೂಡು ಖಾಲಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಕಡಚಿರಲೆ ಗೂಡಿನ ಗುಟ್ಟು ಈಗ ನಿಮ್ಮ ಮುಂದೆ ರಟ್ಟಾಗಿದೆ ಅದರ ಗೂಡು ಅಷ್ಟೇ ಗಟ್ಟಿ ಮುಟ್ಟಾಗಿದೆ ಎಲ್ಲರಿಗೂ ಧನ್ಯವಾದಗಳು